ನೂರಾರು ವರ್ಷ ಕಾಡು ಮೇಡುಗಳಲ್ಲಿಯೇ ಜೀವಿಸಿದ ಅಪ್ಪಟ ನಿಸರ್ಗ ಜೀವಿಗಳಾದ ಲಂಬಾಣಿ ಬುಡಕಟ್ಟು ಜನಾಂಗದ ಜೀವನ ಕ್ರಮ ನೈಸರ್ಗಿಕವಾದುದು. ದಟ್ಟ ಕಾಡು ಮೇಡು ಹಳ್ಳ ಕೊಳ್ಳಗಳನ್ನು ಲೆಕ್ಕಿಸದೆ ಅವುಗಳನ್ನು ದಾಟಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿ ತಮ್ಮ ಜೀವನ ನಡೆಸುತ್ತಿದ್ದರು. ಚತುರರು, ಧೈರ್ಯಶಾಲಿಗಳು, ಸಾಹಸಿಗಳು ಆದ ಲಂಬಾಣಿಗರು ನಿರ್ಭೀತಿಯಿಂದ ಅರಣ್ಯದಲ್ಲಿ ನಡೆದಾಡುತ್ತಿದ್ದರು. ಶ್ರಮಜೀವಿಗಳಾದ ಇವರು ಹೊಟ್ಟೆಪಾಡಿಗಾಗಿ ಕಾಡಲ್ಲಿ ಕಟ್ಟಿಗೆ ಆರಿಸಿ ನಾಡಲ್ಲಿ ಮಾರಿ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದರು. ಕಾಡು ಮೇಡುಗಳಲ್ಲಿ ಬೆಳೆದಂತಹ ಈ ಜನಾಂಗ ಕಾಲಾನಂತರ ಹಳ್ಳಿಗಳಿಗೆ ಬಂದು ನೆಲೆಸಿದರು. ಚಿಕ್ಕ ಚಿಕ್ಕ ಮನೆಗಳನ್ನು ಕಟ್ಟಿಕೊಂಡು ತಮ್ಮದೇ ಆದ ಸಮೂಹ ರಚಿಸಿಕೊಂಡರು. ಲಂಬಾಣಿಗರನ್ನು ಬಣಜಾರಿಗಳು, ಬಂಜಾರಿಗಳು, ಲಂಬಾಡಿಗಳು ಎಂದು ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಲಂಬಾಣಿಗಳು ತಮ್ಮನ್ನು ತಾವು ಗೋರ್ಮಾಟಿ, ಗೋರ್ಬಾಯಿ ಎಂದು ಕರೆದುಕೊಳ್ಳುತ್ತಾರೆ. ಲಂಬಾಣಿಗರ ವಿಶೇಷ ಅವರ ಉಡುಗೆ ತೊಡುಗೆಗಳು. ಇವರನ್ನು ಲಂಬಾಣಿಗರು ಎಂದು ಬಹುಬೇಗನೆ ಗುರುತಿಸುವುದೇ ಇವರ ಉಡುಗೆ ತೊಡುಗೆಗಳಿಂದ. ಈ ಉಡುಗೆ ತೊಡುಗೆಗಳೇ ಇವರ ಸಂಸ್ಕೃತಿಗೆ ಭೂಷಣ. ಲಂಬಾಣಿ ಸ್ತ್ರೀಯರು ಕಸೂತಿ ಇಲ್ಲದ ಉಡುಪುಗಳನ್ನು ಧರಿಸಿಕೊಳ್ಳುವುದಿಲ್ಲ ಎಂದರೆ ಅತಿಶಯೋಕ್ತಿಯಲ್ಲ. ತಮ್ಮ ನಿತ್ಯದ ಉಡುಗೆಗಳನ್ನು ತಾವೇ ಸಿದ್ಧಪಡಿಸಿಕೊಳ್ಳುತ್ತಾರೆ. ವರ್ಣಮಯವಾಗಿರುವ ಲಂಬಾಣಿಗರ ಉಡುಗೆಗಳು ನಿಜಕ್ಕೂ ಕಲಾತ್ಮಕವಾಗಿರುತ್ತವೆ. ರಂಗುರಂಗಿನ ದಾರಗಳಿಂದ ಬಣ್ಣ ಬಣ್ಣದ ತುಂಡು ಬಟ್ಟೆಗಳನ್ನು ಬಳಸಿ, ಗಾಜಿನ ತುಂಡುಗಳಿಂದ ಪ್ರಿಯವಾದ ಸಣ್ಣ ಸಣ್ಣ ವಸ್ತುಗಳನ್ನು ಬಟ್ಟೆಯ ಮೇಲೆ ಬಂಧಿಸಿ ರಂಗುರಂಗಿನ ಚಿತ್ತಾಕರ್ಷಕ ಕಸೂತಿ ಹಾಕುತ್ತಾರೆ. ಈ ಕಸೂತಿ ಕಲೆ ತಾಯಿಯಿಂದ ಮಗಳಿಗೆ ಹರಿದು ಬರುವ ವಂಶ ಪಾರಂಪರ್ಯ ಕಲೆ. ಇವರು ಕಸೂತಿಗೆ ಬಳಸುವ ಚಿತ್ರಗಳಿಗೆ ಪ್ರಕೃತಿಯೇ ಪ್ರೇರಣೆ. ಇವರ ಕಸೂತಿಯಲ್ಲಿ ವಿವಿಧ ಪ್ರಕಾರದ ವಿನ್ಯಾಸಗಳಿವೆ. ಲಂಬಾಣಿ ಮಹಿಳೆಯರ ಉಡುಗೆಗಳಲ್ಲಿ ಭೇಟಿಯಾ, ಕಾಂಚಳಿ, ಛಾಂಟಿಯಾ, ಕೋತಲಿ ಇವು ಪ್ರಮುಖವಾದವುಗಳು. ಲಂಬಾಣಿ ಮಹಿಳೆಯರು ಕುಪ್ಪುಸವನ್ನು ಕಾಂಚಳಿ ಎಂದು ಕರೆಯುತ್ತಾರೆ. ಇದು ಒಂದು ಮೊಳ ಉದ್ದ, ಎದೆ, ಎರಡು ತೋಳು ಮತ್ತು ಹೊಟ್ಟೆಯ ಭಾಗವನ್ನು ಮುಚ್ಚಿದ್ದು ಬೆನ್ನು ತೆರೆದಿರುತ್ತದೆ. ಕಾಂಚಳಿಯನ್ನು ಎರಡೂ ಪಕ್ಕದ ದಾರಗಳಿಂದ ಬೆನ್ನಿಗೆ ಬಿಗಿದು ಕಟ್ಟಿರುತ್ತಾರೆ. ಲಂಬಾಣಿ ಮಹಿಳೆಯರು ಸೊಂಟದಿಂದ ಪಾದದವರೆಗೆ ಧರಿಸುವ ಲಂಗವನ್ನು ತಮ್ಮ ಭಾಷೆಯಲ್ಲಿ ಭೇಟಿಯಾ ಎಂದು ಕರೆಯುತ್ತಾರೆ. ಇದು ಸೊಂಟದಿಂದ ನೆರಿಗೆಯ ಆಕಾರದಲ್ಲಿ ಇಳಿಬಿದ್ದಿರುತ್ತದೆ. ಅಲ್ಲಲ್ಲಿ ಮಧ್ಯೆ ಮಧ್ಯೆ ಕನ್ನಡಿಗಳನ್ನು, ಕವಡೆ ಕಪ್ಪೆ ಚಿಪ್ಪುಗಳನ್ನು ಹೆಣೆದು ಸುಂದರವಾಗಿ ಕಸೂತಿ ಹಾಕಿರುತ್ತಾರೆ. ತಲೆಯ ಮೇಲೆ ಹೊದೆಯುವ ಬಟ್ಟೆಯೇ ಛಾಂಟಿಯಾ. ಸಾಮಾನ್ಯವಾಗಿ 5 ಮೊಳ ಉದ್ದ, 3 ಮೊಳ ಅಗಲವಿರುವ ಈ ವಸ್ತ್ರವನ್ನು 1 ತಿಂಗಳಲ್ಲೇ ತಯಾರಿಸುತ್ತಾರೆ. ಕೆಂಪು, ಹಸಿರು, ಕಂದು ಬಣ್ಣದಿಂದ ಕೂಡಿರುವ ಈ ವಸ್ತ್ರ ಮುಡಿಯಿಂದ ಅಡಿಯವರೆಗೆ ಹಿಂಭಾಗವನ್ನು ಆವರಿಸಿಕೊಂಡಿರುತ್ತದೆ. ಲಂಬಾಣಿ ಮಹಿಳೆಯರು ಬಳಸುವ ಬಟ್ಟೆಗಳಲ್ಲಿ ಕೆಂಪು ಬಣ್ಣದ ಬಟ್ಟೆಗಳು ಹೆಚ್ಚು ಪ್ರಮುಖವಾಗಿರುತ್ತವೆ. ನಿಸರ್ಗದ ಮಡಿಲಿನಲ್ಲಿ ಹುಟ್ಟಿ ಬೆಳೆದಂತಹ ಲಂಬಾಣಿಗರಿಗೆ ಕೆಂಪು ಬಣ್ಣವೆಂದರೆ ಬಹಳ ಇಷ್ಟ. ಕೆಂಪು ಬಣ್ಣಕ್ಕೆ ಆಕರ್ಷಣೆ ಹೆಚ್ಚು. ಕೆಂಪು ಶುಭ ಸೂಚಕ ಎಂಬುದು ಇವರ ಅಭಿಪ್ರಾಯ. ಕೆಂಪು, ಹಸಿರು, ಕಂದು ಬಣ್ಣದಿಂದ ಕೂಡಿರುವ ಈ ವಸ್ತ್ರ ಮುಡಿಯಿಂದ ಅಡಿಯವರೆಗೆ ಹಿಂಭಾಗವನ್ನು ಆವರಿಸಿಕೊಂಡಿರುತ್ತದೆ. ಲಂಬಾಣಿ ಸ್ತ್ರೀಯರಿಗೆ ಸೂಜಿಯೇ ಬದುಕಿನ ಜೀವನಾಡಿ. ಬಿಡುವಾದ ಸಂದರ್ಭಗಳಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಕಸೂತಿ ಕೆಲಸದಲ್ಲಿ ತೊಡಗುತ್ತಾರೆ. ಲಂಬಾಣಿಗರು ಉಡುಗೆಗಳ ಜೊತೆ ಜೊತೆಗೆ ತೊಡುಗೆಗಳನ್ನು ಧರಿಸುತ್ತಾರೆ. ಶೃಂಗಾರ ಪ್ರಿಯರಾದ ಲಂಬಾಣಿ ಮಹಿಳೆಯರು ದೇಹದ ಅಂಗಾಂಗಗಳನ್ನು ವಿವಿಧ ಬಗೆಯ ಆಭರಣಗಳಿಂದ ಕಲಾತ್ಮಕವಾಗಿ ಅಲಂಕರಿಸಿಕೊಂಡಿರುತ್ತಾರೆ. ಕಿವಿ, ಮೂಗು, ತಲೆ, ಕೊರಳು, ಕೈಕಾಲುಗಳು ಹಾಗೂ ಬೆರಳುಗಳನ್ನು ಆಭರಣಗಳಿಂದ ಶೃಂಗರಿಸಿಕೊಳ್ಳುತ್ತಾರೆ. ಇವರು ಧರಿಸುವ ಆಭರಣಗಳೆಂದರೆ ಭೂರಿಯ, ಬಲ್ಯ, ಚುಟ್ಲ, ಪಾವಲಾರ್ ಹಾರ್, ರಪ್ಯಾರ್ ಹಾರ್, ಕೋಲ್ಡ, ಹಾತೇರಿ, ವೀಂಟಿ, ಅಂಗುತ್ಲ, ಟಾಂಗೇರಿ ವೀಂಟಿ, ಚಟ್ಕಿ, ಸಾಂಕ್ಲಿ, ಹಾನ್ಸ್ಲೆ, ಲಾಲ್ಡಿ, ಕಸೂಟ್ಯ ಮುಂತಾದವು.
ಲಂಬಾಣಿ ಮಹಿಳೆಯರ ಕೈಗಳು ದಂತದ ಬಳೆಗಳಿಂದ ಶೃಂಗರಿಸಲ್ಪಟ್ಟಿರುತ್ತವೆ. ಈ ದಂತದ ಬಳೆಗಳನ್ನು ಬಲ್ಯ ಎಂದು ಕರೆಯುತ್ತಾರೆ. ಕೈಬೆರಳುಗಳಿಗೆ ನಾಣ್ಯಗಳಿಂದ ಮಾಡಿದ ಉಂಗುರಗಳನ್ನು ಧರಿಸುತ್ತಾರೆ. ಕಾಲುಗಳಿಗೆ ಬೆಳ್ಳಿಯ ಕಡಗವನ್ನು ಧರಿಸಿಕೊಳ್ಳುತ್ತಾರೆ. ಇದನ್ನು ಕೋಲ್ಡ ಎಂದು ಕರೆಯುತ್ತಾರೆ. ಕಾಲಿನ ಬೆರಳಿಗೆ ಚಿಟಕಿ ಎಂದು ಕರೆಯುವ ಉಂಗುರವನ್ನು, ಹಿತ್ತಾಳೆಯ ಅಂಗುತ್ಲ ವಿಂಚುವ ಧರಿಸಿ ಶೃಂಗರಿಸಿಕೊಳ್ಳುತ್ತಾರೆ. ಮೂಗಿಗೆ ಧರಿಸುವ ಆಭರಣವೇ ಬುರಿಯಾ. ಇದು ವೃತ್ತಾಕಾರವಾಗಿದ್ದು ಮೂಗಿನ ನತ್ತಿನಂತೆ ಇರುತ್ತದೆ. ಇದು ಮುಖದ ಮೇಲೆ ವಿಶೇಷವಾಗಿ ಗೋಚರಿಸುತ್ತದೆ. ಕಿವಿಗಳಿಗೆ ಕಡ್ಡಿ, ಕನ್ಯಾ, ಅಡ್ಡಿ ಸಾಂಕ್ಳೆಗಳನ್ನು, ತಲೆಯ ಮೇಲೆ ಇಕ್ಕೆಲಗಳಿಗೆ ಘುಗರಿಯೊಂದಿಗೆ ಧರಿಸುತ್ತಾರೆ. ಶೃಂಗಾರ ಪ್ರಿಯರು, ಆಭರಣ ಪ್ರಿಯರು ಆದ ಲಂಬಾಣಿಗರ ಉಡುಗೆ ತೊಡುಗೆಗಳು ಲಂಬಾಣಿಗರ ಘನತೆ ಗೌರವಗಳನ್ನು ಹೆಚ್ಚಿಸಿವೆ. ಈ ಉಡುಗೆ ತೊಡುಗೆಗಳನ್ನು ಹಬ್ಬ ಹರಿದಿನಗಳಲ್ಲಿ ಧರಿಸಿ ಸಡಗರ ಸಂಭ್ರಮದಿಂದ ನಲಿದಾಡುತ್ತಾರೆ. ಸಂಪ್ರದಾಯ ನಿಷ್ಠರು, ರಸಿಕ ಪ್ರವೃತ್ತಿಯವರೂ ಆದ ಲಂಬಾಣಿಗರ ನೃತ್ಯ ವೈಶಿಷ್ಟ್ಯಪೂರ್ಣ. ಲಂಬಾಣಿ ಸ್ತ್ರೀಯರಿಗೆ ಪುರುಷರಿಗಿಂತ ನೃತ್ಯದಲ್ಲಿ ಹೆಚ್ಚು ಆಸಕ್ತಿ. ಸಂಪ್ರದಾಯ ನಿಷ್ಠರಾಗಿರುವ ಇವರು ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನದ ಮುಂದೆ ಸೇರಿ ತಮ್ಮ ದೇವರಿಗೆ ಪ್ರಿಯವಾಗುವ ರೀತಿಯಲ್ಲಿ ನರ್ತಿಸುತ್ತಾರೆ. ಸರಳ ಹಾಗೂ ಕಲಾತ್ಮಕವಾಗಿರುವ ಇವರ ನೃತ್ಯ ನೋಡುಗರಿಗೆ ಅತ್ಯಾಕರ್ಷಕವಾಗಿರುತ್ತದೆ. ಹತ್ತಾರು ಮಹಿಳೆಯರು ಕೈಕೈ ಹಿಡಿದುಕೊಂಡು ತಮ್ಮಲ್ಲಿಯೇ ವೃತ್ತಾಕಾರವನ್ನು ರಚಿಸಿಕೊಂಡು ನರ್ತನವನ್ನು ಆರಂಭಿಸುತ್ತಾರೆ. ಇದು ಜನರ ಒಗ್ಗಟ್ಟಿನ ಸಂಕೇತ. ವೃತ್ತಾಕಾರವಾಗಿ ನರ್ತಿಸುವುದರ ಜೊತೆಗೆ ನಿಧಾನಗತಿಯಲ್ಲಿ ಒಂದೊಂದೇ ಹೆಜ್ಜೆಯನ್ನಿಟ್ಟು ಕಲಾತ್ಮಕವಾಗಿ ತಿರುಗುತ್ತಾರೆ. ಈ ನೃತ್ಯದಿಂದ ಕೈ, ಕಾಲು, ಸೊಂಟಗಳಿಗೆ ಹೆಚ್ಚಿನ ವ್ಯಾಯಾಮ. ಹೆಜ್ಜೆಯ ಚಲನೆಯು ಮಂದಗತಿಯಲ್ಲಿ ಇರುವುದರಿಂದ ದಿನವಿಡೀ ನರ್ತಿಸಿದರೂ ಆಯಾಸಗೊಳ್ಳುವುದಿಲ್ಲ. ಮಂದಗತಿಯ ಚಲನೆಯ ವಿರುದ್ಧವಾಗಿ ವೇಗಗತಿ ಚಲನೆಯ ನೃತ್ಯವು ಲಂಬಾಣಿ ಮಹಿಳೆಯರಲ್ಲಿ ರೂಢಿಯಲ್ಲಿದೆ. ಈ ಪ್ರಕಾರದ ನೃತ್ಯದ ಪ್ರಮುಖ ಉದ್ದೇಶವು ಮನರಂಜನೆಯೇ ಆಗಿದೆ. ಲಂಬಾಣಿ ಮಹಿಳೆಯರು ಮನತುಂಬಿ ಕುಣಿಯುವಾಗ ಕೇಳಿಬರುವ ಗೆಜ್ಜೆಯ ಸದ್ದು,
ಕೈಯಾಡಿಸುವಾಗ ಬರುವ ದಂತದ ಬಳೆಗಳ ಸಪ್ಪಳ, ಗುಂಪು ಹಾಡುಗಾರಿಕೆಯ ಇಂಪು ದನಿ, ಬಗ್ಗಿ ಕುಣಿಯುವಾಗ ಇಳಿಬೀಳುವ ಮುಂಗೂದಲಿನ ಕುಚ್ಚುಗಳ ಸೊಗಸು, ಕೈಬೀಸಿ ಆಡುವಾಗ ಉಂಟಾಗುವ ಮೇಲು ಹೊದಿಕೆ ಹಾಗೂ ಕವಡೆ ಸರಗಳ ಚೆಲ್ಲಾಟ, ಹಾಡಿನ ಸೊಲ್ಲು ತಪ್ಪಿದಾಗ ನಾಯಕಿಯ ಮುಖದಲ್ಲಿ ಕಾಣುವ ನಸುಗೋಪ, ಸೊಲ್ಲು ಸರಿಯಾದಾಗ ಎಲ್ಲರ ಮುಖದಲ್ಲೂ ಮಿಂಚಿನ ನಗೆ, ಇವನ್ನೆಲ್ಲ ಪ್ರತ್ಯಕ್ಷ ಕೇಳಿ ನೋಡಿಯೇ ಆನಂದಿಸಬೇಕು. ಲಂಬಾಣಿ ಪುರುಷರು ಕೂಡ ನೃತ್ಯ ಹಾಡುಗಾರಿಕೆಗಳಿಂದ ಹೊರತಾಗಿಲ್ಲ. ಕೋಲಾಟ, ನಂಗಾರಿ, ಭಜನೆ, ವಾಜಾ, ಗಾಜಾ ಹಾಡುಗಳನ್ನು ಮೈಮರೆತು ಹಾಡುತ್ತಾರೆ. ವಾದ್ಯಗಳೊಂದಿಗೆ ಸಾಮೂಹಿಕವಾಗಿ ಹಾಡುವ ಹಾಡುಗಳು ಕೇಳುಗರಿಗೆ ಮನೋಲ್ಲಾಸ ನೀಡುತ್ತವೆ. ಇವರು ಸಂಗೀತಕ್ಕಾಗಿ ಬಳಸುವ ವಾದ್ಯಗಳಲ್ಲಿ ನಂಗಾರಿ, ಹಿತ್ತಾಳೆ ತಟ್ಟೆ, ತಾಳ ಪ್ರಮುಖವಾದವು. ನಗಾರಿಯನ್ನು ಲಂಬಾಣಿಗರು ನಂಗಾರ ಎಂದು ಕರೆಯುತ್ತಾರೆ. ಎರಡು ಕೋಲುಗಳಿಂದ ನಗಾರಿ ಬಾರಿಸುತ್ತ ಹಿತ್ತಾಳೆಯ ತಟ್ಟೆಯಿಂದ ತಾಳ ಹಾಕುತ್ತಿದ್ದರೆ ಎಂತಹವರು ನಿಂತು ನೋಡುವ, ಕುಂತು ಕೇಳುವ ಕುತೂಹಲ ಮೂಡುತ್ತದೆ. ಲಂಬಾಣಿಗರು ಹಾಡುವ ಭಜನೆ ಹಾಡುಗಳಲ್ಲಿ ತಮ್ಮ ದೈವ ಪುರುಷ ಸೇವಾಭಾಯರವರ ಪವಾಡಗಳ ವರ್ಣನೆ, ತಮ್ಮ ಆರಾಧ್ಯ ದೇವಿ ಮರಿಯಮ್ಮ ದೇವಿಯ ಗುಣಗಾನ ಒಗಟು ಸವಾಲುಗಳಿಂದ ಕೂಡಿರುತ್ತದೆ. ಒಂದೊಂದು ಸಾಲು 5-6 ಬಾರಿಯಾದರೂ ಲಯಬದ್ಧವಾಗಿ ಪುನರಾವರ್ತನೆಯಾಗುವುದರಿಂದ ಕೇಳುಗರ ಕಿವಿಗೆ ಇಂಪಾಗಿರುತ್ತದೆ. ಲಂಬಾಣಿಗರು ಈ ಹಾಡುಗಾರಿಕೆ, ನೃತ್ಯ, ಕಲೆ, ಉಡುಗೆ ತೊಡುಗೆಗಳನ್ನು ಇಂದಿಗೂ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುವುದು ಹೆಮ್ಮೆಯ ವಿಷಯ. ಅಪಾರ ಕಲಾ ಕೌಶಲ್ಯತೆಯಿಂದ ಕೂಡಿರುವ ಲಂಬಾಣಿಗಳ ಜೀವನ ಬಡತನದ್ದೇ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವ ಲಂಬಾಣಿಗಳ ಜೀವನ ಕ್ರಮ ಸಾಧಾರಣವಾಗಿದೆ. ಜನತೆ ಇವರ ಉಡುಗೆಗಳನ್ನು ಇಷ್ಟಪಡುತ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕೊಳ್ಳಲು ಮುಂದಾಗುತ್ತಾರೆ. ಲಂಬಾಣಿಗರು ಜನತೆಯ ಈ ಕೊಳ್ಳುವ ದಾಹವನ್ನು ತಣಿಸುವಲ್ಲಿ ಆರ್ಥಿಕ ತೊಂದರೆಯಿಂದಾಗಿ ಸಫಲರಾಗಿಲ್ಲ. ಲಂಬಾಣಿಗರ ಕಸೂತಿ ಕಲೆಯನ್ನು ಮೆಚ್ಚಿ ಇವರನ್ನು ಪ್ರೋತ್ಸಾಹಿಸಿ ಸಹಾಯ ಧನ ನೀಡಿ ಸಹಾಯ ಹಸ್ತ ನೀಡಲು ಕೆಲವು ಸಂಘ ಸಂಸ್ಥೆಗಳು ಮುಂದೆ ಬಂದಿವೆ. ಇಂತಹ ಸಂಘ ಸಂಸ್ಥೆಗಳಲ್ಲಿ ಬಳ್ಳಾರಿ ಜಿಲ್ಲೆಯ ಸೊಂಡೂರು ತಾಲೂಕಿನ ಮಹಾಲಕ್ಷ್ಮಿ ಕರಕುಶಲ ಕೇಂದ್ರ ಒಂದು ಮಾದರಿ. ಇದು ಬಳ್ಳಾರಿಯಿಂದ 56 ಕಿಲೋಮೀಟರ್ ದೂರದಲ್ಲಿದೆ. ಈ ಕೇಂದ್ರವನ್ನು ಗ್ರಾಮೀಣಾಭಿವೃದ್ಧಿ ಮಾಜಿ ಸಚಿವ ಎಂ.ವೈ. ಘೋರ್ಪಡೆಯವರು 1984 ಸ್ಥಾಪಿಸಿದರು. ನಶಿಸುತ್ತಿರುವ ಲಂಬಾಣಿ ಉಡುಗೆಗಳನ್ನು ಲಂಬಾಣಿ ಮಹಿಳೆಯರಿಂದಲೇ ಕಸೂತಿ ಮೂಲಕ ತಯಾರಿಸಿ ಲಂಬಾಣಿ ಉಡುಗೆ ತಯಾರಿಕೆ ಕಲೆಗೆ ಮರುಜೀವ ತಂದುಕೊಟ್ಟಿದ್ದಾರೆ. ಸೊಂಡೂರಿನ ಮಹಾಲಕ್ಷ್ಮಿ ಕರಕುಶಲ ಕೇಂದ್ರ 100 ಅನಕ್ಷರಸ್ಥ ಲಂಬಾಣಿ ಕುಟುಂಬಗಳ ಜೀವನಾಡಿಯಾಗಿದೆ. ಇಲ್ಲಿ ಲಂಬಾಣಿ ಉಡುಗೆಗಳು, ನವೀನ ಮಾದರಿಯ ಲಂಬಾಣಿ ಕಸೂತಿಯ ಶಾಲಾ ಕಾಲೇಜ್ ಬ್ಯಾಗುಗಳು, ಸೋಫಾ ಕವರ್, ಕುಷನ್ ಕವರ್, ಮೊಬೈಲ್ ಕವರ್, ಮೊಬೈಲ್ ಚೀಲ ಇತ್ಯಾದಿಗಳನ್ನು ಸಿದ್ಧಪಡಿಸಲಾಗುತ್ತದೆ. ಈ ಮಹಾಲಕ್ಷ್ಮಿ ಕರಕುಶಲ ಕೇಂದ್ರ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಹೆಸರು ಮಾಡಿದೆ. ಇಲ್ಲಿ ತಯಾರಿಸಿದ ನೂತನ ವಿನ್ಯಾಸಗಳಿಗೆ ವಿದೇಶದಲ್ಲಿ ಭಾರೀ ಬೇಡಿಕೆ ಇದೆ. ನಮ್ಮ MND ಯೂನಿಟ್ನಲ್ಲಿ ಏನೇನು ನಾವು ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಿ ಅದನ್ನೆಲ್ಲ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಹೊರಗಡೆನೂ ಇದ್ರ ಭಾಳ ಬೇಡಿಕೆ ಇರೋದ್ರಿಂದ ಈ 4-5 ವರ್ಷಗಳಲ್ಲಿ ನಾವು ಜಾಸ್ತಿಯಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ US ಆಸ್ಟ್ರೇಲಿಯಾಗೆ ಜಾಸ್ತಿ ನಮ್ಮದು ಎಲ್ಲ ಹೋಗ್ತಾ ಇದೆ. ಇದರಿಂದ ನಮ್ಮದು
ಇಟ್ಸ್ ಅನ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅಂದರೆ ನಾವು ಏನು ಲಾಭ ಪಡ್ಕೊಂಡ್ರು ಅದನ್ನು ಲಂಬಾಣಿ ಜನಕ್ಕೆ ವಾಪಸ್ ಕೊಟ್ಟು ಅವರನ್ನು ಒಂದು ಮುಂದೆ ತರಬೇಕು, ಅವ್ರ ಮಕ್ಕಳನ್ನು ಬೆಳೆಸ್ಬೇಕನ್ನೋ ಒಂದು ಭಾವನೆಯಿಂದ ಈ ಒಂದು ಘಟಕನ ಇವತ್ತು ಬೆಳೀತಾ ಬಂದಿದೆ. ಇದರಿಂದ ಭಾಳ ಲಂಬಾಣಿಯರಿಗೆ ಭಾಳ ಇದರಿಂದ ಹೆಲ್ಪ್ ಆಗಿದೆ. ಅಂದರೆ ಅವರು ಸ್ವಾವಲಂಬಿಗಳಾಗ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವರು ದೇ ಗಾಟ್ ಎಕ್ಸ್ಪೋಜರ್ ನಾಟ್ ಓನ್ಲಿ ಇನ್ ಇಂಡಿಯಾ ಈವನ್ ಔಟ್ಸೈಡ್ ದ ವರ್ಲ್ಡ್. ಸೊ ದೆ ನೌ ನೋ ವಾಟ್ ಈಸ್ ದ ಲಂಬಾಣಿ ಸ್ಟ್ಯಾಂಡ್ಸ್. ಮೊದಲೇನಿತ್ತು ಲಂಬಾಣಿ ಅಂದ್ರೇ ಅವ್ರಿಗೊಂದು ಹೇಳ್ಕೊಳ್ಳೋಕ್ಕೆ ಒಂದು ಇದು ಅನ್ನಿಸ್ತಾ ಇತ್ತು, ಮುಜುಗರ ಆಗ್ತಾ ಇತ್ತು. ಇವತ್ತಿನ ದಿನ ಲಂಬಾಣಿಗೆ ಲಂಬಾಣಿ ಜನಕ್ಕೆ ಸಂಡೂರು ಕುಶಲ ಕಲಾ ಕೇಂದ್ರ ಒಂದು ಐಡೆಂಟಿಟಿ ಕೊಟ್ಟು ಇಡೀ ಪ್ರಪಂಚದಲ್ಲೇ ಅವ್ರನ್ನ ಜನರು ಹೊಗಳೋ ಹಾಗೆ ಮಾಡಿದ್ದೀವಿ, ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಅದನ್ನು ಮುಂದೆ ತರಲಿಕ್ಕೆ ಭಾಳ ಜನ ಸಹಕರಿಸ್ತಾ ಇದ್ದಾರೆ, ಇನ್ನೂ ಈ ಸಹಕಾರ ಮುಂದುವರಿಲಿ ಅಂತ ನಾವು ಆಶಿಸ್ತೇವೆ. ಈ ಕೇಂದ್ರದಲ್ಲಿ ಅನೇಕ ಗ್ರಾಮೀಣ ಪ್ರತಿಭೆಗಳಿವೆ. ಈ ಪ್ರತಿಭೆಗಳನ್ನು ಈ ಕೇಂದ್ರ ಪ್ರೋತ್ಸಾಹಿಸುತ್ತಾ ಬಂದಿದೆ. ಈ ಪ್ರತಿಭೆಗಳಲ್ಲಿ ಪ್ರಮುಖರೆಂದರೆ ಸುಶೀಲಾ ನಗರದ ಶಾಂತಿಬಾಯಿ, ಸೊಂಡೂರಿನ ಮಹಾಲಕ್ಷ್ಮಿ ಕರಕುಶಲ ಕೇಂದ್ರದಿಂದ ಬೆಳಕಿಗೆ ಬಂದ ಶಾಂತಿಬಾಯಿ ಲಂಬಾಣಿ ಕಸೂತಿ ಕಲೆಯಲ್ಲಿ ಸಿದ್ಧಹಸ್ತಳು. ಸತತ 12 ವರ್ಷಗಳಿಂದ ಸೊಂಡೂರು ಕರಕುಶಲ ಕೇಂದ್ರದಲ್ಲಿ ತನ್ನ ಕಲೆಯನ್ನು ಬೆಳೆಸಿಕೊಂಡು ಬಂದ ಶಾಂತಿಬಾಯಿ ಈಗ ಮೇಲ್ವಿಚಾರಕರಾಗಿ ಬಡ್ತಿ ಪಡೆದಿದ್ದಾರೆ. ಲಂಬಾಣಿ ಸಂಸ್ಕೃತಿಯನ್ನು ಬಿಂಬಿಸುವ ತನ್ನದೇ ಆದ ನವೀನ ಕಲಾಕೃತಿಗಳನ್ನು ತಯಾರಿಸುವುದರ ಮೂಲಕ ಭಾರತ ಒಂದೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗುರುತಿಸಿಕೊಂಡಿದ್ದಾರೆ. ಶಾಂತಿಬಾಯಿ ಸೊಂಡೂರು ತಾಲೂಕಿನಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಸುಶೀಲಾ ನಗರ ಎಂಬ ಕುಗ್ರಾಮದಲ್ಲಿ ಬೆಳೆದವರು. ಗ್ರಾಮೀಣ ಕೂಲಿ ಕೆಲಸ ಮಾಡುವ ಕುಟುಂಬದಿಂದ ಬಂದ ಶಾಂತಿಬಾಯಿ ಶಾಲೆಯ ಮುಖವನ್ನು ನೋಡಿದವರಲ್ಲ, ಅನಕ್ಷರಸ್ಥೆ. ಆದರೂ ಏನಾದರೊಂದು ಸಾಧಿಸಬೇಕೆಂಬ ಛಲದಿಂದಾಗಿ ಸತತ ಶ್ರದ್ಧೆ ಪರಿಶ್ರಮದ ಮೂಲಕ ತನ್ನ ಕಲೆಯಿಂದ ವಿಶ್ವದ ಗಮನ ಸೆಳೆದಿದ್ದಾರೆ. 29 ಹರೆಯದ ಈ ಶಾಂತಿಬಾಯಿ ತಯಾರಿಸಿದ ವಾಲ್ ಪೀಸ್ಗೆ ಸ್ವೀಡನ್ ದೇಶದಲ್ಲಿ ನ್ಯಾಷನಲ್ ಮಾಸ್ಟರ್ ಕ್ರಾಫ್ಟ್ ಎಂಬ ಪ್ರಶಸ್ತಿ ಲಭಿಸಿದೆ. ಶಾಂತಿಬಾಯಿಯ ಕಸೂತಿ ಕಲೆ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಪ್ರಶಸ್ತಿ ಪಡೆದಿದೆ. ಶಾಂತಿಬಾಯಿಗೆ DCH ಟ್ರೈನರ್ ಪ್ರಶಸ್ತಿ ಲಭಿಸಿದೆ. ಇವರ ಕಲೆಯನ್ನು ಗುರುತಿಸಿ 10 ಸಭೆ ಸಮಾರಂಭಕ್ಕೆ ಆಹ್ವಾನಿಸಿ ಸನ್ಮಾನಿಸಿ ಗೌರವಿಸಲಾಗಿದೆ. ಕಸೂತಿ ಕಲೆಯಲ್ಲಿ ಇವರು ಮಾಡಿದ ಸಾಧನೆ ಅಪಾರವಾದದ್ದು. ನಮ್ಮ ವಸ್ತುಗಳನ್ನು ಎಷ್ಟು ಇಷ್ಟಪಡ್ತಾರೆ ನಮ್ಮ ಜನ, ನಾವು ನಮ್ಮ ಕಲೆನ ನಾವು ಕಳ್ಕೋಬಾರ್ದು, ಮುಂದೆ ತರಬೇಕಂತ ನನ್ನ ಈಗ ಮನಸ್ಸಿನಲ್ಲಿ ತುಂಬ ಅದೊಂದು ಗಟ್ಟಿಯಾಗಿ ಕೂತ್ಕೊಂಡಿದೆ, ಅದು ನಾನು ಉಳಿಸ್ಲೇಬೇಕಂತ. ಆವಾಗ ಆ ಪೀಸ್ನ ನಾನು ಕಷ್ಟಪಟ್ಟು ಮಾಡಿದೆ. ಆವಾಗ ನಾನು 4 ತಿಂಗಳ ಗರ್ಭಿಣಿ ಇದ್ದೆ. ಆದ್ರೂ ನಾನು ರಾತ್ರಿ ಬೆಳಿಗ್ಗೆ 10 ರಾತ್ರಿ 12 ಗಂಟೆ ತನಕ ಕಷ್ಟಪಟ್ಟು 4 ತಿಂಗಳಲ್ಲಿ ಅದನ್ನು ಮುಗಿಸಿದ್ದೀನಿ. ಬರೇ 2 ಇಷ್ಟ ದಾರ ತಗೊಂಡು ನನ್ನ ಮನಸ್ಸಿನಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ ಮಾಡಬೇಕು, ಇದರಲ್ಲಿ ನೀಟಾಗಿ ಮಾಡಬೇಕು. ಮತ್ತು ಹಳೆದು ತುಂಬ ಹಳೆದು, ಯಾರು ಇನ್ನೂರಿಗೆ ಅದು ಮಾಡೇ ಇಲ್ಲ, ಅದನ್ನು ನಾನು ಅದು ವಾಲ್ ಪೀಸ್ನಲ್ಲಿ ಮಾಡಿ ತೋರಿಸಿದ್ದೆ. ಅವ್ರಿಗೆ ತುಂಬ ಇಷ್ಟ ಆಯಿತು, ಮತ್ತು ನ್ಯಾಷನಲ್ ಅವಾರ್ಡಿಗೆ ಕೂಡ ಸೆಲೆಕ್ಷನ್ ಆಯಿತು. ಮತ್ತು ಎಲ್ಲ ದೇಶದ ಜನ ಎಲ್ಲ ಸ್ಟೇಟಿನ ಜನ ಎಲ್ಲ ಲೆಟ್ರ್ ಬರೆದ್ರು, ನಮ್ಮ ಜನಾಂಗ ಅನ್ನೋದು ಅವ್ರದ್ದು ಅಷ್ಟೇ, ಲಂಬಾಣಿಯ ಜನಾಂಗ ಎಲ್ಲೆಲ್ಲಿದ್ದಾರೆ ಅವರೆಲ್ಲ ಲೆಟ್ರ್ ಬರೆದ್ರು, ನೀವು ತುಂಬ ಹೆಸರು ಗಳಿಸಿದ್ದೀರಾ. ಮತ್ತು ಕುಶಲ ಕಲಾಕೇಂದ್ರದವರು ತುಂಬ ಸಂತೋಷ ಪಟ್ಟರು. ಇನ್ನೊಬ್ಬರಿಗೆ ಯಾರು ಆ ಥರ ಧೈರ್ಯನೂ ಮಾಡಲಿಲ್ಲ, ಪ್ರಯತ್ನವೂ ಮಾಡಲಿಲ್ಲ, ನೀವು ಮಾಡಿ ತೋರಿಸಿದ್ದೀರಾ ಅಂತ ಇಲ್ಲಿನೂ ತುಂಬ ನನಗೆ ಹೆಮ್ಮೆ ಪಟ್ಕೊಂಡ್ರು. ಮತ್ತು ನನಗೂ ತುಂಬ ಸಂತೋಷ ಆಯಿತು. ಇನ್ನೂ ನಮಗೂ ಯಾವ ಥರದ್ದು ತೊಂದರೆನೂ ಇಲ್ಲದಂಗೆ ಎಲ್ಲ ರೀತಿಯಿಂದ ಎಲ್ಲ ಲಂಬಾಣಿಯರಿಗೂ ಯಾವುದೂ ತೊಂದರೆ ಇಲ್ಲದೆ ಎಲ್ಲ ಚೆನ್ನಾಗಿ ನಡ್ಕೊತಾ ಇದೆ, ನಡೀತಾನೂ ಇದೆ. ನಿಮಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರಿಬಾಯಿ ಅಂತ, ನಮ್ಮೂರು ಸುಶೀಲಾ ನಗರ. ನಾವು ಇವಾಗ 16 ವರ್ಷ ಆಯ್ತು ಇಲ್ಲಿ ಸೊಸೈಟಿನಲ್ಲಿ ಕೆಲಸ ಮಾಡೋಕ್ಕೆ. 16 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಫಸ್ಟು ನಾವು ಹೊರಗಡೆ ಹೋಗ್ಬೇಕಂದ್ರೆ ಭಯ ಆಗ್ತಿತ್ತು, ಹೋಗೋಕ್ಕಾಗಲ್ಲ ಏನಿಲ್ಲ ಅಂತ. ಇಲ್ಲಿ ಬಂದು ಕೆಲಸ ಮಾಡೋಗ್ಲಿದ್ದ ಅವ್ರು ಎಜ್ಜಿ ಮಿಷಿನಿಗೆ ಅದಕ್ಕೆ ಇದಕ್ಕೆ ಇಲ್ಲಿ ಕಳಿಸ್ಕೊಡ್ತಾರಲ್ಲ, ಇವಾಗ ಎಲ್ಲಿ ಬೇಕಾದ್ರೆ ಒಬ್ಬರಾದ್ರೆ ಹೋಗ್ಬಿಡ್ತೀವಿ. ಅಂದರೆ ಇಲ್ಲಿ ಬಂದು ನಾವು ಲೆಂಗ ಬ್ಲೌಸು ಒಣ್ಣಿ ಅವೆಲ್ಲ ಡಿಸೈನ್ ಮಾಡ್ತಾಯಿದ್ದೀವಿ. ಮತ್ತು ಲೆಂಗ ಒಣ್ಣಿ ಡಿಸೈನ್ ಆಗಿರೋದೆಲ್ಲ ನಮ್ಮ ಡಿಸೈನ್, ನಾವು ಉಟ್ಕೊಂಬೋ ಡಿಸೈನೇ. ಕುಸಿನ್ ಕವರ್, ಬೆಡ್ ಕವರ್, ಚಸ್ಮಾ ಪಟ್ಟಿ, ಬ್ಯಾಗು, ಕೋತ್ಲಿ, ಕಲ್ಚಿ ಅವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ನಾವು ತಿಂಗಳ 500-600 ರೂಪಾಯಿ ದುಡಿತೀವಿ. ಅವ್ರು ರೆಸಿನ್ ಕೊಡ್ತಾಯಿದ್ದಾರೆ ನಮಗೆ.
ವರ್ಷಕ್ಕೆ ಒಂದು ಸಲ ಬೋನಸ್ ಕೊಡ್ತಾರೆ. ನಾವು ಒಂದು ವಾಲ್ ಪೀಸ್ ಮಾಡಿದ್ವಿ, ಅದಕ್ಕೆ ಸ್ವೀಡನ್ ಮ್ಯೂಸಿಯಮ್ನವ್ರು ಆರ್ಡ್ರ್ ಕೊಟ್ಟು ಲೈಲಾ ತಾಬ್ಜಿ ಅಂತ ಡೆಲ್ಲಿಲಿ ಆರ್ಡ್ರ್ ಕೊಡೋರು ಬರ್ತಿದ್ರು. ಆವಾಗ ಒಂದು ವಾಲ್ ಪೀಸ್ ಮಾಡಿದ್ವಿ, ಮೂವರು ಮಾಡಿದ್ವಿ. ಅದಕ್ಕೆ ನಾವು ಇಬ್ಬರು ಶಾಂತ, ನಾನು ಇಬ್ಬರು ಸ್ವೀಡನ್ ಹೋಗಿದ್ವಿ. ಅವ್ರೇನು ಕೆಲಸ ಮಾಡೋಕ್ಕೆ ಅಂದ್ಕೊಳ್ಳಿಲ್ಲ ನಮಗೆ. ನಾನೂರು ವರ್ಷ ಮುಂದೆ ಜನ ಹೇಗಿದ್ರು, ಇವಾಗ ಜನ ಹೆಂಗಿದಾರ ಅಂತ ತುಂಬ ಮ್ಯೂಸಿಯಮ್ ಮಾಡಿದ್ದಾರೆ. ಟಾಕುಂ ರಾಜಧಾನಿ ಅವೆಲ್ಲ ಕರ್ಕೊಂಡೋಗಿ ದಿವಸ ಒಂದೊಂದು ಐಟಮ್ ಮ್ಯೂಸಿಯಮ್ ತೋರಿಸಿದ್ರು. ನಾವಲ್ಲಿ 10 ದಿವಸ ಇದ್ದೀವಿ. ಹೋಗ ಬರೋಕ್ಕೆಲ್ಲ ನಮಗೆ 20 ದಿವಸ ಆಯಿತು. ಇಬ್ಬರು ಹೋಗಿದ್ದೀವಿ. ಮತ್ತು ನಾವು ಡೆಲ್ಲಿ ಹೋಗ್ತೀವಿ ಸೇಲ್ ಮಾಡೋಕ್ಕೆ, ವರ್ಕ್ ಶಾಪಿಗೆ ಹೋಗ್ತೀವಿ, ಬಾಂಬೆ ಹೋಗ್ತೀವಿ, ಮಡ್ರಾಸ್ ಹೋಗ್ತೀವಿ, ಬೆಂಗಳೂರು ಹೋಗ್ತೀವಿ. ಈ ರೀತಿಯಾಗಿ ಶ್ರೀಮಂತವಾಗಿ ಬೆಳೆದು ಬಂದ ಲಂಬಾಣಿ ಕಸೂತಿ ಕಲೆಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಲು ಅವಕಾಶಗಳು ಒದಗಿ ಬಂದಿವೆ. ಇಂತಹ ವಸ್ತು ಪ್ರದರ್ಶನಗಳಲ್ಲಿ ಬೆಂಗಳೂರಿನ ಅರಮನೆ ಆವರಣದಲ್ಲಿ 2005 February 24 ನಡೆದ ಕಾವೇರಿ ಸಾರಸ್ ಎಂಬ ರಾಷ್ಟ್ರೀಯ ಗುಡಿ ಕೈಗಾರಿಕೆ ಮೇಳ ಒಂದು ನಿದರ್ಶನ. ದೇಶದ ಮೂಲೆ ಮೂಲೆಗಳಿಂದ ಬಂದ ಜನ ಲಂಬಾಣಿಗರ ಉಡುಗೆಗಳನ್ನು ಮೆಚ್ಚುಗೆಯಿಂದ ಇಷ್ಟಪಟ್ಟುಕೊಂಡರು. ನನ್ನ ಹೆಸರು ಮಂಜುಬಾಯಿ, ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು. ಸಂಡೂರು ತಾಲೂಕಲ್ಲಿದ್ದ ಕುಶಿಲಾ ಕೇಂದ್ರ ಅಲ್ಲಿದ್ದ ನಾವು ಬೆಂಗಳೂರಿಗೆ ವರ್ಕ್ ಶಾಪಿಗೆ ಬಂದಿದ್ವಿ. ಅಲ್ಲಿದ್ದ ಈ ಕೆಲಸಲ್ಲಿದ್ದ ನಮಗೆ 62,000 ಸೇಲ್ ಆಗಿದೆ. ಇದಕ್ಕೆ 2 ದಿವಸ ಮಾಡ್ತೀವಿ. ನಾವು 2 ದಿವಸ ಡಿಸೈನ್ ಮಾಡಿ ಮತ್ತು ಟೈಲರ್ಸಿಗೆ ಕೊಟ್ಟರೆ ಟೈಲರ್ ಅವ್ರದ್ದು ರೆಡಿ ಮಾಡ್ತಾರೆ. ಇದಕ್ಕೆ 1 ದಿವಸ ರೆಡಿ ಮಾಡ್ತೀವಿ. ಇದು ಕಾಲೇಜ್ ಮಕ್ಕಳಿಗೆ ಮತ್ತಿದು ಕ್ಯಾರೇಜ್ ಬ್ಯಾಗು ಮತ್ತು ಬಾಟ್ಲಿ ಅಷ್ಟದು. ಇವರ ಈ ಉಡುಗೆಗಳು ಆಧುನಿಕ ಯುಗದಲ್ಲಿಯೂ ಒಂದು ಫ್ಯಾಷನ್. ರಂಗು ರಂಗಿನ ದಾರಗಳಿಂದ ಕಸೂತಿ ಹಾಕಿದ, ಹೊಳೆಯುವ ಚಿಕ್ಕ ಚಿಕ್ಕ ಕನ್ನಡಿಗಳಿಂದ ಅಲಂಕರಿಸಿ ತಯಾರಿಸಿದ ಈ ಉಡುಗೆಗಳು ನೋಡುಗರ ಮನವನ್ನು ಬಹುಬೇಗನೆ ಆಕರ್ಷಿಸುತ್ತವೆ. ಎಲ್ಲರಿಗೂ ಈ ಕಸೂತಿ ಹಾಕಿದ ಬಗೆಯ ಬಗ್ಗೆ ಆಶ್ಚರ್ಯವೂ ಆಶ್ಚರ್ಯ. ಇದಕ್ಕೆ ಹೇಗೆ ಕಸೂತಿ ಹಾಕಿರಬಹುದು, ಎಷ್ಟು ಸಮಯ ತಗಲಿರಬಹುದು ಎಂಬುದು ನೋಡುಗರ ಕುತೂಹಲದ ಪ್ರಶ್ನೆಗಳು. ಈ ವಸ್ತು ಪ್ರದರ್ಶನದಲ್ಲಿ ಲಂಬಾಣಿಗರ ಉಡುಗೆಗಳಾದ ಭೇಟಿಯ, ಕಾಂಚಳಿ, ಛಾಂಟಿಯ ಹಾಗೂ ಲಂಬಾಣಿ ಕಸೂತಿ ಬಳಸಿ ತಯಾರಿಸಿದ ಕುಷನ್ ಕವರ್, ಮೊಬೈಲ್ ಕವರ್, ಟೋಪಿ, ಕಾಲೇಜ್ ಬ್ಯಾಗುಗಳು ಮುಂತಾದವುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಈ ಉಡುಪುಗಳನ್ನು ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದುಕೊಂಡಿದ್ದಾರೆ. ಲಂಬಾಣಿಗರ ಈ ಕಸೂತಿ ಕಲೆ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶಕ್ಕೆ ಕೀರ್ತಿ ತಂದುಕೊಟ್ಟಿದೆ. ಈ ಕಸೂತಿ ಕಲೆ ಆಧುನಿಕತೆಯ ಜೊತೆ ಜೊತೆಗೆ ಅಳಿಯದೆ ಅಚ್ಚಳಿಯದೆ ಉಳಿಯಲಿ, ಬೆಳೆಯಲಿ, ದೇಶಕ್ಕೆ ಇನ್ನೂ ಹೆಚ್ಚಿನ ಗೌರವ ಕೀರ್ತಿ ತರಲಿ ಎಂಬುದು ನಮ್ಮ ಆಶಯ.